ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರ ಜೀವನದಲ್ಲೂ ಕ್ರೀಡೆ ಇರಬೇಕು. ಕ್ರೀಡೆಯಿಂದ ಮಾನಸಿಕ ನೆಮ್ಮದಿ ಆರೋಗ್ಯ ವೃದ್ಧಿಯಾಗುವುದರ ಜೊತೆ ಜೊತೆಗೆ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಎಂದು ಸಂಸದ ಎಸ್ ಮುನಿಸ್ವಾಮಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಂಗಾರಪೇಟೆ ತಾಲೂಕಿನ ಕಾರಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ನಂದಿ ಕಬಡ್ಡಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಮುಂದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಕಳುಹಿಸುವ ಕೆಲಸವನ್ನು ನಾವು ಮಾಡುತ್ತೇವೆ. ಬಿಕ್ಕಟ್ಟಿನ ಸಮಯದಲ್ಲೂ ಸಹ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಉಚಿತ ಅಕ್ಕಿ ವಿತರಣೆ ಮಾಡುತ್ತಾ ಜನರ ಸಂಕಷ್ಟಕ್ಕೆ ಬಿಜೆಪಿ ಸರ್ಕಾರ ನೆರವಾಗುತ್ತಿದೆ. ಮುಂದೆಯೂ ಸಹ ಜನರ ಸಂಕಷ್ಟಗಳಿಗೆ ನೆರವಾಗುತ್ತಾ ನಿಮ್ಮ ಜೊತೆ ಬೆನ್ನೆಲುಬು ಆಗಿ ಇರುತ್ತೇವೆ. ಯಾವ ರೀತಿ ಇದನ್ನ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಮುಗಿಸ್ತೀರಿ ಅಂದ್ರೆ ಒನಲು ಬೆಳಕಿನ ಪಂದ್ಯ ಅಂತ ಏನ ಹೇಳ್ತಾ ಇದ್ರಿ. ನಮ್ಮಲ್ಲಿ ಎಷ್ಟೊಂದ್ ಜನ ನಾವು ನೋಡಿದಿರಿ, ನಾವಿಂದೆ ಸುಮಾರು ಒಂದು 20-25 ವರ್ಷದಿಂದ ವ್ಯವಸಾಯ ಮಾಡಿ ಹೊಲ ಎಲ್ಲ ಭತ್ತ ಎಲ್ಲ ಕೊಯ್ದು ಕಣದಲ್ಲಿ ಹಾಕಿ ಅದಾದ್ಮೇಲೆ ಹಳ್ಳಿಗಳಿಗೆ ಬಂಡಿಗಳು ಎತ್ಕೊಂಡು ಕಬಡ್ಡಿಗಳು ಆಡಕ್ ಹೋಗ್ತಾ ಇದ್ರಿ. ಅವರೊಬ್ಬರು ಪಂಚೆ ಹಾಕೊಂಬರೋರು, ಒಬ್ಬರು ನಿಕ್ಕರ್ ಹಾಕೊಂಬರೋ, ಒಬ್ರು ಗೋಸಿ ಕಟ್ಕೊಂಬರೋರು. ಅವಾಗೇನು ಈ ತರ ಮ್ಯಾಟ್ ಶೂ ಏನು ಇರ್ತಾ ಇರಲಿಲ್ಲ. ಎಲ್ಲಂದ್ರೆ ಅಲ್ಲಿ ಊರ್ ಮಧ್ಯನೆ ಮಣ್ಣಲ್ಲಿ ಕಲ್ಲುಗಳೆಲ್ಲ ಇರೋದು, ಕೈ ಕಾಲು ಮುರ್ಕೊಂಡ್ರೆ ಎತ್ತಾಕೊಂಡು ಬಂಡಿಗಳಲ್ಲಿ ಬರ್ತಾ ಇದ್ರಿ. ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಅಲ್ಲೇ ಡಬ್ಬೆಗಳ ಗಿಬ್ಬೆಗಳ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಆದ್ರೆ ಈಗ ನೀವೆಲ್ಲ ಆಡೋದಕ್ಕೆ ಇಷ್ಟೊಂದು ಸುಂದರವಾದಂತ ಮ್ಯಾಟನ್ನ, ನಿಮಗೆ ಸಮವಸ್ತ್ರವನ್ನ, ಶೂವನ್ನ ಎಲ್ಲ ಒಟ್ಟು ನೀವೆಲ್ಲ ಏನಿದ್ದೀರಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರೆಲ್ಲ ನಾನು ಕೇಳ್ಪಟ್ಟೆ ಸುಮಾರು ಜನ ವನ್ನಿಕುಲ ಕ್ಷತ್ರಿಯರು. ನಿಮ್ಮ ವ್ಯವಸಾಯದ ಬಿಡುವಿನ ಟೈಮ್ನಲ್ಲಿ ಕಳೆದ ವರ್ಷನೂ ನಾನು ಇಲ್ಲಿ ಬಂದಿದ್ದೆ. ಎಲ್ಲ ಕಮ್ಯುನಿಟಿ ಯುವಕರು ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಇಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಡ್ತಾ ಇದ್ದೀರಿ, ಆಯೋಜನೆ ಮಾಡಿದಿರಿ. ನಮಗೆ ಒಂದು ಮನುಷ್ಯ ಹುಟ್ಟಿದ್ದಾದ್ಮೇಲೆ ಕ್ರೀಡೆ ಅನ್ನೋದು ಬೇಕೇ ಬೇಕು. ಎಲ್ಲರೂ ಕೇಳ್ತಾರೆ, ಏನಣ್ಣ ನೀನು ಹಿಂಗೆ ಯಾವ ಥರ ಇದೆಯಾ, ಹೊಟ್ಟೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ. ಅದು ನಾವು ಯಾವುದಾದ್ರೂ ಒಂದು ಆಕ್ಟಿವಿಟೀಸಲ್ಲಿ ತೊಡ್ಕೊಂಡ್ರೆ, ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ನು, ಟ್ಯೂಷನ್ ಬಂದ ತಕ್ಷಣ ಬ್ಯಾಡ್ಮಿಂಟನ್ನೋ ಇಲ್ಲಾಂದ್ರೆ ಕ್ರಿಕೆಟೋ ಇಲ್ಲಾಂದ್ರೆ ಕಬಡ್ಡಿನೋ ಇಲ್ಲಾಂದ್ರೆ ಟೆನ್ನಿಸ್ಸೋ ವಾಲಿಬಾಲೋ ಏನಾದರೂ ಆಡ್ತಾ ಇದ್ರೆ ನೀವು ಬೇರೆ ಕಡೆ ನಿಮಗೆ ಮನಸ್ಸು ಚಂಚಲ ಆಗಲ್ಲ, ದುಶ್ಚಟಗಳು ನಿಮಗೆ ಹತ್ರನು ಬರಲ್ಲ. ಯಾಕಂದ್ರೆ ನಿಮ್ ಟೈಮ್ ಇರಲ್ಲ, ಆಟ ಅದಾದ್ಮೇಲೆ ಪಾಠ, ಅದ್ರ ಜೊತೆಲಿ ವ್ಯವಸಾಯ, ಮನೆ ಕೆಲಸ ಇದನ್ನೆಲ್ಲ ಮಾಡ್ಕೊಂಡು ಬಿಜಿ ಆಗ್ತೀರಿ.